ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಲೈಫ್ ಫಸ್ಟ್ ನಾನು ರಾಹುಲ್ ಮಿಸ್ಟರ್ ಬೀನ್ ಯಾರಿಗೆ ತಾನೇ ಗೊತ್ತಿಲ್ಲ ಹೆಸರು 90ರ ದಶಕದ ಮಕ್ಕಳು ಈತ ಜಸ್ಟ್ ಒಂದು ಸಾರಿ ಸ್ಕ್ರೀನ್ ಮೇಲೆ ಬಂದ್ರೆ ಸಾಕು ಅಂತ ಕಾಯ್ತಾ ಇರ್ತಿದ್ರು ಈತನ ಕಾಮಿಡಿ ನೋಡೋಕೆ ಗಂಟೆಗಟ್ಟಲೆ ವೇಟ್ ಮಾಡಿ ಮಿಸ್ಟರ್ ಬೀನ್ ಎಪಿಸೋಡ್ ನೋಡಿ ಹೊಟ್ಟೆ ತುಂಬಾ ನಕ್ಕು ಆಮೇಲೆ ತಮ್ಮ ತಮ್ಮ ಹೋಮ್ವರ್ಕ್ ಮಾಡೋದು ಇಲ್ಲ ಸ್ಕೂಲ್ಗೆ ಹೋಗೋದು ಈ ರೀತಿ ಮಾಡ್ತಾ ಇದ್ರು ಅಷ್ಟೇ ಯಾಕೆ ನಾನೇ ಸ್ವತಃ ಮಿಸ್ಟರ್ ಬೀನ್ನ ದೊಡ್ಡ ಫ್ಯಾನ್ ಅಸಲಿಗೆ ಮಿಸ್ಟರ್ ಬೀನ್ ಪಾತ್ರಧಾರಿ ರೋವನ್ ಅಟ್ಕಿನ್ಸನ್ ತೆರೆಯ ಮೇಲೆ ಎಷ್ಟು ಫನಿನೋ ನಿಜ ಜೀವನದಲ್ಲಿ ಅಷ್ಟೇ ಸೀರಿಯಸ್ ಹಾಗೂ ಸ್ಟ್ರಿಕ್ಟ್ ಇದನ್ನು ಸ್ವತಃ ಅವರ ಮಗಳೇ ಹೇಳಿದ್ದಾರೆ ನಾವ್ಯಾವಕ್ಕೆ ಇವತ್ತು ಮಿಸ್ಟರ್ ಬೀನ್ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಜಿಂಬಾಬ್ವೆ ವರ್ಸಸ್ ಪಾಕಿಸ್ತಾನ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮ್ಯಾಚ್ ಅರೆ ಮಿಸ್ಟರ್ ಬೀನ್ಗೂ ಜಿಂಬಾಬ್ವೆ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ಗೂ ಏನು ಸಂಬಂಧ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇದೆ ಇಲ್ಲೊಂದು ಸಂಬಂಧ ಖಂಡಿತ ಇದೆ ಪಾಕ್ ತಂಡ ಮ್ಯಾಚ್ಗೂ ಒಂದಿನ ಹಿಂದೆ ತಮ್ಮ ಪ್ರಾಕ್ಟೀಸ್ ಸೆಷನ್ ಮಾಡುವಂಥ ಒಂದು ಫೋಟೋಸನ್ನು ಟ್ವಿಟರ್ನಲ್ಲಿ ಅಪ್ಲೋಡ್ ಮಾಡಿತ್ತು ಸೊ ಟ್ವಿಟರ್ ಖಾತೆಯಲ್ಲಿ ಅಪ್ಲೋಡ್ ಮಾಡಿತ್ತು ಸೊ ಇದಕ್ಕೆ ಜಿಂಬಾಬ್ವೆ ಫ್ಯಾನ್ ಒಬ್ಬರು ಕಮೆಂಟ್ ಮಾಡ್ತಾರೆ ನೋಡಿ ನಾವು ಜಿಂಬಾಬ್ವೆ ಜನರೇನಿದ್ದೀವಿ ನಿಮ್ಮ ಒಂದು ದೇಶವನ್ನು ನಾವು ಯಾವತ್ತೂ ಕ್ಷಮಿಸಲ್ಲ ಯಾಕೆಂತಂದರೆ ನೀವು ನಿಜವಾದ ಮಿಸ್ಟರ್ ಬೀನ್ನ ಪ್ರಾಮಿಸ್ ಮಾಡಿ ನಮಗೆ ಫೇಕ್ ಅಂದರೆ ಫ್ರಾಡ್ ಮಿಸ್ಟರ್ ಬೀನ್ನ ಪಾಕಿಸ್ತಾನದಿಂದ ಕಳಿಸ್ಕೊಟ್ಟಿದ್ದೀರಿ ಸೊ ಈ ಒಂದು ಮ್ಯಾಟರ್ನ ಅಂದರೆ ಈ ಒಂದು ವಿಷಯವನ್ನು ನಾಳೆ ಡಿಸೈಡ್ ಮಾಡೋಣ ಸೊ ದ್ಯಾಟ್ ನಮಗೆ ಇದರ ಬಗ್ಗೆ ಇತ್ಯರ್ಥ ಆಗುತ್ತೆ ಅದರ ಜೊತೆಗೆ ನಾಳೆ ಮಳೆ ಬರದಿರಲಿ ಅಂತ ನೀವು ಬೇಡ್ಕೊಳ್ಳಿ ಅಂತ ಸೊ ಯಾವಾಗ ಜಿಂಬಾಬ್ವೆ ಫ್ಯಾನ್ ಪಾಕಿಸ್ತಾನದ ಒಂದು ಟ್ವಿಟರ್ ಅಕೌಂಟ್ನಲ್ಲಿ ಅಂದರೆ ಆ ಒಂದು ಕ್ರಿಕೆಟ್ ಬೋರ್ಡ್ನ ಟ್ವಿಟರ್ ಅಕೌಂಟ್ನಲ್ಲಿ ಈ ರೀತಿಯಾದಂಥ ಒಂದು ಕಮೆಂಟನ್ನು ಮಾಡಿದ ಸೊ ಆಗ ಇನ್ನೊಬ್ಬ ಪಾಕ್ ಅಭಿಮಾನಿ ಕೇಳ್ತಾನೆ ಯಾಕೆ ರೀತಿ ಕಮೆಂಟ್ ಮಾಡಿದೆ ಅಂತ ಪ್ರಶ್ನೆ ಮಾಡ್ತಾನೆ ಇದಕ್ಕೆ ಆತ ಅಂದರೆ ಆ ಜಿಂಬಾಬ್ವೆ ಫ್ಯಾನ್ ಏನು ಉತ್ತರ ಕೊಡ್ತಾನೆ ಅಂತಂದರೆ ನಮಗೆ ಪಾಕಿಸ್ತಾನದಿಂದ ಒಬ್ಬ ಮಿಸ್ಟರ್ ಬೀನ್ ಅಂತ ಹೇಳಿ ಕಳಿಸ್ಕೊಟ್ರು ಆದರೆ ಅವನು ನಿಜವಾದ ಮಿಸ್ಟರ್ ಬೀನ್ ಅಲ್ಲ ಸೊ ಒಂದು ಚಿಕ್ಕ ಇವೆಂಟ್ ನಡೀತಾ ಇತ್ತು ನಮ್ಮ ದೇಶದಲ್ಲಿ ಅಗ್ರಿಕಲ್ಚರಲ್ ಶೋ ಅಂತ ಸೊ ಅದರಲ್ಲಿ ಫೇಕ್ ಮಿಸ್ಟರ್ ಬೀನ್ನ ಕಳಿಸಿ ಈತನೇ ರಿಯಲ್ ಮಿಸ್ಟರ್ ಬೀನ್ ಅಂತ ಹೇಳಿ ಜನ ಎಲ್ಲ ಜೊತೆ ಫೋಟೋ ತೊಗೊಂಡು ನಮ್ಮ ದುಡ್ಡನ್ನು ಕೂಡ ಈತ ಹಾಳು ಮಾಡಿದ್ದಾನೆ ಅಂತ ಅಸಲಿಗೆ ಈ ಮಿಸ್ಟರ್ ಬೀನ್ ನಿಜವಾದ ಮಿಸ್ಟರ್ ಬೀನ್ ಆಗಿರಲಿಲ್ಲ ಪಾಕಿಸ್ತಾನದಲ್ಲಿ ಇದ್ದಂಥ ಒಬ್ಬ ಕಮಿಡಿಯನ್ ಆಸಿಫ್ ಮೊಹಮ್ಮದ್ ಸೊ ಈತ ಆ ಒಂದು ದೇಶಕ್ಕೆ ಹೋಗಿ ಮಿಸ್ಟರ್ ಬೀನ್ ರೀತಿ ಪೋಸ್ ಕೊಟ್ಟು ಒಂದು ಶೋ ಕೂಡ ಮಾಡಿ ಅಲ್ಲಿ ಟಿಕೆಟ್ ಹಣವನ್ನು ಕೂಡ ಗಳಿಸಿದ್ದ ಸೊ ಇದಾದಮೇಲೆ ನಡೆದಂತಹ ಘಟನೆಯೇ ತುಂಬ ರೋಚಕ ಸೊ ಅಚ್ಚರಿ ಅನ್ನೋ ಥರ ಪಾಕ್ ಈ ಮ್ಯಾಚನ್ನು ಜಿಂಬಾಬ್ವೆ ವಿರುದ್ಧ 1 ರನ್ಗಳಿಂದ ಸೋಲುತ್ತೆ ಆಗಲೇ ಇದರ ಅಸಲಿ ಆಟ ಶುರುವಾಗೋದು ಸೊ 1 ರನ್ನಿಂದ ಯಾವಾಗ ಪಾಕಿಸ್ತಾನ್ ಈ ಒಂದು ಮ್ಯಾಚ್ನ ಸೋಲ್ತು ಈ ಟ್ವಿಟರ್ ಫೈಟ್ಗೆ ಜಿಂಬಾಬ್ವೆ ಅಧ್ಯಕ್ಷ ತಮ್ಮ ತಂಡವನ್ನು ಗೆಲುವಿಗಾಗಿ ಅಭಿನಂದಿಸೋದರ ಜೊತೆಗೆ ಪಾಕ್ನ ಕಾಲೆಳೆಯೋಕೆ ಶುರು ಮಾಡ್ತಾರೆ ಸೊ ಯಾವ ರೀತಿ ಕಾಲೆಳಿತಾರೆ ಅಂತಂದರೆ ಮುಂದಿನ ಸಲ ಅಟ್ಲೀಸ್ಟ್ ನಿಜವಾದ ಮಿಸ್ಟರ್ ಬೀನ್ನ ಕಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಟಾಂಗ್ ಕೊಡ್ತಾರೆ ಸೊ ಇದಕ್ಕೆ ರಿಪ್ಲೈ ಮಾಡಿದಂಥ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ನಮ್ಮ ಬಳಿ ನಿಜವಾದ ಬೀನ್ ಇಲ್ಲದೇ ಇರಬಹುದು ಆದರೆ ನಮ್ಮ ಬಳಿ ನಿಜವಾದಂತಹ ಕ್ರಿಕೆಟ್ ಸ್ಫೂರ್ತಿ ಇದೆ ಹಾಗೂ ವಾಪಸ್ ಮೇಲೆಳುವಂಥ ಒಂದು ಛಲ ಇದೆ ಅಂತ ಹೇಳ್ತಾರೆ ಅಷ್ಟಕ್ಕೂ ಈ ಒಂದು ಟ್ವಿಟರ್ ಟಾಕ್ ಅಥವಾ ಈ ಒಂದು ವಾರ್ ಇಬ್ಬರು ದೇಶದ ಅಂದರೆ ಎರಡೂ ದೇಶದ ಅತ್ಯುನ್ನತ ನಾಯಕರ ಮಧ್ಯೆ ನಡೆದಿರೋದು ಅಷ್ಟಕ್ಕೂ ಒಂದು ಚಿಕ್ಕ ಘಟನೆ ಹಾಗೂ ಒಂದು ಟ್ವೀಟ್ನಿಂದ ಶುರುವಾದಂತಹ ಈ ಒಂದು ಟ್ವಿಟರ್ ವಾರ್ ಎರಡೂ ದೇಶದ ಉನ್ನತ ನಾಯಕರವರೆಗೂ ತಲುಪಿರೋದು ನಿಜವಾಗ್ಲೂ ಸಖತ್ ಇಂಟ್ರೆಸ್ಟಿಂಗ್ ಆದರೂ ಮುಂದಿನ ಮ್ಯಾಚ್ನಲ್ಲಿ ಎರಡು ತಂಡಗಳು ಏನು ಮಾಡುತ್ತೆ ಅಂತ ಕಾದು ನೋಡಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಲೈಫ್ ಫಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ